ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ಇವತ್ತು ನಾನು ಕಿಡ್ನಿ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ಕಿಡ್ನಿಲಿ ಕಲ್ಲಾಗುತ್ತೆ, ಯಾಕಾಗುತ್ತೆ, ಯಾವ ಥರ ಆಗುತ್ತೆ ಅನ್ನೋದ ಫಸ್ಟ್ ಬಂದು ನಾವು ಅದ್ರ ಸಿಂಪ್ಟಮ್ಸ್ ಏನು, ಕಿಡ್ನಿಲಿ ಕಲ್ಲಾಗೋದಕ್ಕೆ ಸಿಂಪ್ಟಮ್ಸ್ ಏನೇನು ಬರುತ್ತೆ ಅಂತ ನೋಡೋಣ ಬನ್ನಿ. ಫಸ್ಟು ನಮಗೆ ಯೂರಿನ್ ಪಾಸ್ ಮಾಡ್ತೀವಿ, ಕರೆಕ್ಟಾಗಿ ಯೂರಿನ್ ಪಾಸ್ ಆಗ್ತಾ ಇಲ್ಲ ಅಂದಾಗ ನಾವು ಕಿಡ್ನಿಲಿ ಕಲ್ಲಾಗಿದೆ ಅಥವಾ ಸ್ಟೋನ್ ಆಗಿದೆ ಅಂತ ತಿಳ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ಯೂರಿನ್ ಪಾಸ್ ಮಾಡಬೇಕಾದ್ರೆ ನಮಗೆ ನೋವಾಗಿರ್ಬೋದು ಅಥವಾ ಉರಿ ಆಗಿರ್ಬೋದು, ಈ ಥರದ್ದೆಲ್ಲ ಸಿಂಪ್ಟಮ್ಸ್ ಯಾವಾಗ ಕಾಣಿಸ್ಕೊಳುತ್ತೆ ಅವಾಗ ನಾವು ಕಿಡ್ನಿ ಸ್ಟೋನ್ ಆಗಿದೆ ಅಲ್ಲಿಗೆ ಡಾಕ್ಟರ್ ಕನ್ಸಲ್ಟ್ ಮಾಡೋದು ಅಥವಾ ಬೇರೆ ಏನು ಪ್ರಿಕಾಷನ್ ತಗೊಳ್ಳೋದು ಮಾಡಬೇಕಾಗುತ್ತೆ. ಅದ್ರ ಬದಲು ಇನ್ ನೆಕ್ಸ್ಟ್ ಇನ್ನೊಂದೇನು ಅಂದರೆ ಹೊಟ್ಟೆ ನೋವು ಬರುತ್ತೆ, ಎಲ್ಲಿ ಕಿಬ್ಬೊಟ್ಟೆ ಮತ್ತು ಮೇಲ್ಗಡೆ ಸೈಡಲ್ಲಿ ಹೊಟ್ಟೆ ನೋವು ಬರ್ತಾ ಇರುತ್ತೆ. ಅದು ಸಖತ್ತು ಬಿಟ್ಟು ಬಿಟ್ಟು ಹರಿದಾಡೋದ ಥರ, ಈಗ ಹೊಟ್ಟೆಲೆಲ್ಲ ಹರಿದಾಡೋ ಥರ ಕಿಡ್ನಿ ಸ್ಟೋನ್ ಆ ಥರ ತುಂಬ ಹೊಟ್ಟೆ ನೋವು ಬರ್ತಾ ಇರುತ್ತೆ, ಅದು ಒಂದು ಸಿಂಪ್ಟಮ್ಸು. ಇದೆಲ್ಲವ ಫಸ್ಟು ನಾವು ಕಿಡ್ನಿ ಸ್ಟೋನ್ ಆಗಿದೆ ಅನ್ನೋ ಸಿಂಪ್ಟಮ್ಸ್ನ ನಾವು ನೋಡಬೇಕಾಗುತ್ತೆ. ಫ್ರೆಂಡ್ಸ್, ಇವಾಗ ಏನಂದರೆ 70 ಏಜ್ ಆದವ್ರು ಇರ್ಬೋದು, 60-70 ಈ ಥರ ಏಜ್ ಆದವ್ರು, ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು, ಇವಾಗ ಡಾಕ್ಟ್ರು ಅವ್ರ ಕಿಡ್ನಿ ನೀಟಾಗಿ ಕೆಲಸ ಮಾಡ್ತಿದೆ ಅಂದರೆ ಅವ್ರು ಆರೋಗ್ಯವಾಗಿದ್ದಾರೆ ಅಂತ ತಿಳ್ಕೊಬೇಕಾಗುತ್ತೆ. ಆಮೇಲೆ ಕಿಡ್ನಿ ನಮ್ಮ ಬಾಡಿಲಿ ಒಂದು ಮೈನ್ ಪಾರ್ಟ್ ಆಗಿರುತ್ತೆ, ಇದು 24 ಅವರ್ಸು ಅದು ವರ್ಕ್ ನಡೆಸ್ತಾ ಇರುತ್ತೆ. ಅದು ಯಾವಾಗ ಚೆನ್ನಾಗಿ ವರ್ಕ್ ನಡೆಯಲ್ಲ ಅಲ್ಲಿಗೆ ನಮ್ಮ ಕಿಡ್ನಿ ಏನೋ ಡ್ಯಾಮೇಜ್ ಆಗಿದೆ ಅಥವಾ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅನ್ಕೋಬೇಕಾಗುತ್ತೆ. ಬನ್ನಿ, ಇವಾಗ ಕಿಡ್ನಿ ಅಲ್ಲಿ ಕಲ್ಲುಗಳು ಹೆಂಗೆ ಉಂಟಾಗುತ್ತೆ ಅಂದರೆ ಯಾವ ಥರ ಕಲ್ಲು ಉತ್ಪತ್ತಿ ಆಗುತ್ತೆ ಅಂತ ನೋಡೋಣ. ಅಂದರೆ ಈಗ ನಾವು ತಿನ್ನೋ ಆಹಾರದಲ್ಲಿ ಈಗ ಏನಂತ ಆದರೂ ಕಲ್ಲು, ಸೊಪ್ಪಲ್ಲಿ ಕಲ್ಲು ಇರ್ಬೋದು, ಅಕ್ಕಿಲಿ ಕಲ್ಲು ಇರ್ಬೋದು, ಆ ಥರ ಹೋಗಿ ನಮ್ಮ ಬಾಡಿ ಒಳಗಡೆ ಕಲ್ಲು ಸೇರ್ಕೊಳ್ತಾವ ಅಥವಾ ಬೇರೆ ಯಾವ ಥರ ಕಲ್ಲು ಬರ್ತವೆ ನಮ್ಮ ಬಾಡಿ ಒಳಗಡೆ ಅನ್ನೋದ ತಿಳ್ಕೊಳ್ಳೋಣ ಬನ್ನಿ. ಏನಕ್ಕೆ ಅಂದರೆ ನಾವು ನೀರನ್ನ ಸರಿಯಾಗಿ ಕುಡಿದೇ ಇದ್ದಾಗ, ಅಂದರೆ ಕೆಲವರೆಲ್ಲ ನೀರೇ ಕುಡಿಯಲ್ಲ, ಡಾಕ್ಟರ್ಸೇ ಹೇಳ್ತಾರೆ ದಿನಕ್ಕೆ 1.5 ಲೀಟ್ರಷ್ಟು ನೀರು ಕುಡಿಬೇಕು ಅಂತ. ಅಂದರೆ ಅಲ್ಲಿಗೆ 8 ಗ್ಲಾಸಸ್ ನೀರು ಕುಡಿಲೇಬೇಕು ನಾವು. ಏನು ಕುಡಿಬೇಕು ಅಂದರೆ ನಮ್ಮ ಕಿಡ್ನಿ ಚೆನ್ನಾಗಿರಬೇಕು ಅಂದರೆ ನೀರು ಕುಡಿಬೇಕಾಗುತ್ತೆ. ಅದು ಫಿಲ್ಟ್ರೇಷನ್ ಆಗ್ತಾ ಇರುತ್ತೆ, ಅಂದರೆ ಕಿಡ್ನಿ ಫಿಲ್ಟರ್ ಆಗ್ತಾ ಇರುತ್ತೆ, ಅದು ನಮ್ಮ ಯೂರಿನ್ ಮುಖಾಂತರ ಆಚೆ ಹೋಗ್ತಾ ಇರುತ್ತೆ. ಹಂಗಾಗಿ ನಾವು ನೀರು ಸೇವಿಸ್ಬೇಕು, ಮತ್ತು ಏನು ಟಾಕ್ಸಿನ್ ಇರುತ್ತೆ ಅಂದರೆ ವಿಷಕಾರಿದೇನು ಜಂತು ಇದೆಲ್ಲ ಇರುತ್ತೆ ಅದನ್ನೆಲ್ಲ ಆಚೆ ಹಾಕೋದಕ್ಕೆ ವಾಟ್ರು ನಮಗೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಬಂದು ನೀವು ನೀರು ಕುಡಿಯೋದಕ್ಕೆ ಬೇಜಾರು ಅನ್ನೋರೆಲ್ಲವ ಈಗ ಹೋಮ್ ಮೇಡ್ ಜ್ಯೂಸ್ ಮಾಡ್ಕೊಂಡು ಕುಡ್ಕೋಬೋದು. ಈ ಥರ ಅಂದರೆ ಹೊರಗಡೆ ಜ್ಯೂಸ್ ಕುಡಿಯೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ಫ್ರೂಟ್ಸ್ ಜ್ಯೂಸ್ಗಳು ಈ ಥರ ಒಟ್ಟು 1.5 ಲೀಟ್ರಷ್ಟು ನಮಗೆ ದಿನಕ್ಕೆ ಬಾಡಿಗೆ ನೀರು ಬೇಕಾಗುತ್ತೆ. ಮಕ್ಕಳಿಂದ ಇರ್ಬೋದು ದೊಡ್ಡವ್ರವ್ರಿಗೂ ನೀರು ಚೆನ್ನಾಗಿ ಕುಡಿಬೇಕಾಗುತ್ತೆ. ನೆಕ್ಸ್ಟ್ ಬಂದು ನಾವು ಈ ಲೈಫ್ ಸ್ಟೈಲ್ ಅನ್ನೋದು ಏನಿರುತ್ತೆ ಅದನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಇವಾಗ ಬೆಳಗ್ಗೆ ನಾವು ವಾಕಿಂಗ್, ಬೆಳಗ್ಗೆ ಅಥವಾ ಯಾರು ಯಾವ ಟೈಮಲ್ಲಿ ಆಗುತ್ತೆ ಆ ಟೈಮ್ಗಳಲ್ಲಿ ವಾಕಿಂಗ್ ಮಾಡೋದಿರ್ಬೋದು, ಎಕ್ಸಸೈಸ್ ಮಾಡೋದಿರ್ಬೋದು, ಯೋಗ ಮಾಡೋದಿರ್ಬೋದು, ಈ ಥರದ್ದೆಲ್ಲ ಮಾಡೋದ್ರಿಂದ ನಮ್ಮದು ಲೈಫ್ ಸ್ಟೈಲ್ನ ನಾವೇ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ಫುಡ್ಡಲ್ಲಿ ಏನಂದರೆ ಆ್ಯಕ್ಚುಲಿ ಮೀಟು ಇದೆಲ್ಲ ಅದು ಪ್ರೋಟೀನೇ, ಆದ್ರೂ ನಮಗೆ ಎಷ್ಟು ದೇಹಕ್ಕೆ ಒಳ್ಳೆಯದು ಅಷ್ಟೇ. ಅಂದರೆ ಮೊದಲೇ ಹೇಳ್ತಾರಲ್ಲ ಅತಿಯಾಗಿ ತಿಂದರೆ ಅಮೃತನ ವಿಷ ಅನ್ನೋ ಥರ, ಅದು ಸಹ ನಮಗೆ ಕಿಡ್ನಿಗೆ ತುಂಬ ಎಫೆಕ್ಟ್ ಮಾಡುತ್ತೆ. ಈಗ ಬಜ್ಜು ಅಂತ ಏನು ಕರಿತೀವಿ ಅದು ಬಾಡಿಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಆಗ್ತಾವ, ಅಂದರೆ ನಮ್ಮ ವೆಯ್ಟ್ ಗೇನು ಆಗ್ತಾ ಇರುತ್ತೆ. ಅದರಿಂದ ನೆಕ್ಸ್ಟ್ ನಮಗೆ ಅದು ಕಿಡ್ನಿ ಮೇಲೆ ಪ್ರೆಷರ್ ಬೀಳುತ್ತೆ. ನಮ್ಮ ದೇಹದ ತೂಕ ಯಾವಾಗ ಹೆಚ್ಚಾಗ್ತಾ ಹೋಗುತ್ತೆ ಅವಾಗಲೂ ಸಹ ಈ ಏನು ಕಿಡ್ನಿ ಸ್ಟೋನ್ ಅಂತ ಏನು ಹೇಳ್ತೀವಿ ಅದು ಸಹ ಆಗ್ತಾ ಹೋಗುತ್ತೆ. ಶುಗರ್ ಇದ್ದವ್ರಿಗಾಗಿರ್ಬೋದು, ಬಿ ಪಿ ಇದ್ದವ್ರಿಗೆ ಈ ಥರ ಕಿಡ್ನಿ ಸಮಸ್ಯೆಗಳು ಜಾಸ್ತಿ ಬರುತ್ತೆ. ಯಾಕೆಂದರೆ ಅವರಲ್ಲಿ ಬಾಡಿಲೇನೆ ಉಪ್ಪಿನಂಶ ಇರ್ಬೋದು ಮತ್ತು ಶುಗರ್ದು ಏನಿರ್ಬೋದು ಅದೆಲ್ಲ ಜಾಸ್ತಿ ಇರೋದ್ರಿಂದ ಕಿಡ್ನಿ ಮೇಲೇ ಪ್ಲೆಷರ್ ಬೀಳೋದು, ಹಂಗಾಗಿ ಕಿಡ್ನಿ ಸಮಸ್ಯೆನೂ ಬರ್ಬೋದು, ಕಿಡ್ನಿ ಸ್ಟೋನು ಆಗ್ಬೋದು. ಇದನ್ನೆಲ್ಲವ ನಾವು ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊತಾ ಹೋಗಬೇಕಾಗುತ್ತೆ. ಆಮೇಲೆ ಈಗ ಏನಪ್ಪ ಅಂದರೆ ಕಿಡ್ನಿ ಸ್ಟೋನ್ ಇರೋರಿಗೆ ಅಷ್ಟಾಗಿ ಬೇಗ
ಡೈಜೆಷನ್ ಆಗಲ್ಲ ಫುಡ್ಡು, ಅದೊಂದು ನಮ್ಮ ಸಿಂಪ್ಟಮ್ಸ್ ಅಂತ ಅಂದ್ಕೋಬಹುದು. ಆಮೇಲೆ ಈ ಶುಗರ್ ಇದ್ದವ್ರಿಗೆ ಏನಂದ್ರೆ ಯೂರಿಕ್ ಆಸಿಡ್ ಜಾಸ್ತಿ ಆಗುತ್ತೆ, ಅಂದ್ರೆ ಯೂರಿನ್ ಜಾಸ್ತಿ ಹೋಗ್ತಾ ಇರ್ತಾರವರು, ಅವ್ರಿಗೆ ಯೂರಿಕ್ ಆಸಿಡ್ ಅಂತ ಏನಿರುತ್ತೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಆಗೋದ್ರಿಂದ ಕಿಡ್ನಿ ಮೇಲೆ ಎಫೆಕ್ಟ್ ಬೀಳುತ್ತೆ. ನೆಕ್ಸ್ಟ್ ನಾವು ಈಗ ಸಾಲ್ಟ್, ಸಾಲ್ಟಲ್ಲಿ ಅಯೋಡಿನ್ ಮತ್ತೆ ಸೋಡಿಯಂ ಮತ್ತೆ ಕ್ಲೋರೈಡ್ ಇರುತ್ತೆ, ಎಷ್ಟು ತಿನ್ನೋದಕ್ಕೆ ರುಚಿನೋ ಅಷ್ಟು ಅದು ಎಫೆಕ್ಟು. ಯಾರೆಲ್ಲ ತುಂಬಾ ಸಾಲ್ಟ್ ತಿಂತಿದ್ರು ಸ್ವಲ್ಪ ಕಡಿಮೆ ಮಾಡೇ ತಿನ್ಬೇಕಾಗುತ್ತೆ, ಯಾಕೆ ಅಂದ್ರೆ ಈ ತರ ಎಲ್ಲ ಎಫೆಕ್ಟ್ ಆಗುತ್ತೆ. ಅದು ಏನಂದ್ರೆ ಸೋಡಿಯಂ ಮತ್ತು ಕ್ಯಾಲ್ಸಿಯಂ ದೇಹದಲ್ಲಿ ಯಾವಾಗ ಸೇರುತ್ತೆ, ಕ್ಯಾಲ್ಸಿಯಂ ಹೆಚ್ಚಾಗ್ತಾ ಹೋಗುತ್ತೆ, ಕ್ಯಾಲ್ಸಿಯಂ ಹೆಚ್ಚಾದಾಗ ಆ ಪ್ರೆಷರ್ ಬಂದು ಕಿಡ್ನಿ ಮೇಲೆ ಬೀಳುತ್ತೆ, ಮತ್ತೆ ಸ್ಟೋನ್ಗಳು ಈ ತರ ಹಾಗೆಯಾಗಿ. ಮತ್ತೆ ಈ ಕಾಫಿ, ಕಾಫಿಲಿ ಕೆಫೈನ್ ಅಂದ್ಬಿಟ್ಟು ಒಂದು ಅಂಶ ಇರುತ್ತೆ. ನೆಕ್ಸ್ಟ್ ಅದು ಬಂದ್ರೆ ಇದೇಳ್ಳೇಬೇಕು, ಕೂಲ್ ಡ್ರಿಂಕ್ಸ್ಗಳು, ಕೂಲ್ ಡ್ರಿಂಕ್ಸ್ಗಳು ಎಲ್ಲರೂ ಇಷ್ಟಪಟ್ಟು ಕುಡಿಯೋ ಅಂಥದ್ದು, ಅದರಲ್ಲಿ ಕಾರ್ಬೋನೇಟ್ ಅಂತ ಅಂದ್ಬಿಟ್ಟು ಆ್ಯಸಿಡ್ ಇರುತ್ತೆ, ಆ ಆ್ಯಸಿಡೇ ಹೋಗಿ ನಮ್ಮ ಕಿಡ್ನಿ ಸ್ಟೋನ್ಗಳು ಉತ್ಪತ್ತಿ ಆಯ್ತವೆ. ನಾವು ಅದರಿಂದ ಬರುತ್ತೆ ಇದರಿಂದ ಬರುತ್ತೆ ಅಂತ ಅನ್ನೋದಲ್ಲ, ಫುಡ್ಡು ನಾವೇನು ತಗೊಳ್ತೀವಿ ಅದ್ರ ಮೇಲೆ ಫುಡ್ ಮೇಲೆ ಬರುತ್ತೆ. ಮತ್ತು ವೆಜಿಟೇಬಲ್ಸಲ್ಲಿ ಟೊಮೆಟೊ ಸೀಡ್ಸ್ ಆಗಿರ್ಬೋದು, ಮತ್ತು ಪೊಮಗ್ರನೇಟ್ ಸೀಡ್ಸ್ ಆಗಿರ್ಬೋದು, ಕಲ್ಲಂಗಡಿ ಹಣ್ಣಿನ ಸೀಡ್ಸ್ ಆಗಿರ್ಬೋದು, ಇದೆಲ್ಲ ಹೋಗಿ ಸೇರ್ಕೊತು ಅಂದರೆ ಅದೇ ಕಲ್ಲಾಗೋದು ನಮ್ಮ ಬಾಡಿಲಿ. ಈ ಇಷ್ಟೆಲ್ಲ ಆಗೋದ್ರಿಂದ ನಾವೇ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡು ಇರಬೇಕಾಗುತ್ತೆ. ಇನ್ನೂ ಹೆಚ್ಚಿಗೆ ದಿನ ಬದುಕಬೇಕು ಅಂದರೆ ಇವಾಗಲಿಂದನೇ ನಾವು ಪ್ರಿಕಾಷನ್ ತಗೋಬೇಕಾಗುತ್ತೆ. ಫ್ರೆಂಡ್ಸ್, ಇಷ್ಟು ಹೇಳ್ತಾ ಇದ್ದೀನಿ, ಇಷ್ಟು ಹೇಳಿ ನನ್ನ ಇವತ್ತು ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.